ನಾವಿಲ್ಲಿ ಶಿಕಾರಿಪುರದಲ್ಲಿದ್ದೀರಿ. ಇಲ್ಲಿ ಕುರಿ ಕಾಳಗ ತುಂಬ ಫೇಮಸ್ಸು. ಅದರಲ್ಲಿ ನೋಡ್ರಿ, ಇಲ್ಲಿ ಕ್ರಾಂತಿವೀರ ಬಾಯ್ಸ್ ಈ ಸಂಘದವರು ಇಲ್ಲಿ ಯಾರ್ಯಾರಿದ್ದಾರೆ, ಎಲ್ಲ ಕಮಿಟಿಯವರಿದ್ದಾರೆ. ಅಣ್ಣವರೇ ಅಧ್ಯಕ್ಷರು, ಅವರ ಅಧ್ಯಕ್ಷತನದಲ್ಲಿ ಇಲ್ಲೆಲ್ಲ ನಡೀತೈತೆ. ಇವರೇ ನಮ್ಮನ್ನು ಇಲ್ಲಿ ತುಂಬ ಒತ್ತಾಯದ ಮೇರೆಗೆ ಬೆಂಗಳೂರಿಂದ ನಮ್ಮನ್ನು ಕರೆಸಿರೋದು. ನೋಡ್ರಿ, ಈ ಥರ ಸ್ಪೋರ್ಟ್ಸ್ ಎಲ್ಲನೂ ಇದು ಯುವಕರಿಗೆ ಒಂದು ಮಕ್ಕಳಿಗೆ ನೋಡ್ರಿ, ಇವತ್ತು ಇಲ್ಲೆಲ್ಲ ಎಂಥ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಇಲ್ಲಿ ಇದ್ದಾರೆ. ಇದೆಲ್ಲನೂ ಹೆಂಗೆ ಅಂತಂದರೆ ನಮ್ಮ ಹಳ್ಳಿ ಸೊಗಡು ಏನೈತೆ ಇದನ್ನೆಲ್ಲ ಯಾರು ಮರಿತಾ ಇದ್ರು, ಇದನ್ನೆಲ್ಲನೂ ತೋರಿಸ್ಕೊಡ್ತಾ ಇದ್ದಾರೆ ಅಣ್ಣವರು. ಇದನ್ನ ಇದೇ ರೀತಿಯಲ್ಲಿ ಮುಂದುವರ್ಸ್ರಿ. ಆಮೇಲೆ ಈ ಟಗರು ನೀವೇನು ನೋಡ್ತಾ ಇದ್ರಿ, ಇದು ನಾಲ್ಕು ಕಲ್ಲಲ್ಲಿದೆ. ಇದು ಬಂದ್ಬಿಟ್ಟು ಈ ಸಂಘದ ಹೆಸರಲ್ಲೇ ಇರೋದು, ಕಮಿಟಿ ಅವ್ರದ್ದೇನೇ ಇದು ಟಗರು ಕ್ರಾಂತಿ ವೀರ ಅಂದ್ಬಿಟ್ಟು. ಇದಕ್ಕೆ ತುಂಬ ಯಶಸ್ಸು ಬರಲಿ ನಮ್ಮ ಕಡೆಯಿಂದ, ಒಂದು ಒಳ್ಳೆ ಆರೈಕೆ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಟಗರು ಮಾಲೀಕರಿಗೂ ನನ್ನ ಕಡೆಯಿಂದ ತುಂಬುರುದಿಯಾದ ಧನ್ಯವಾದಗಳು. ಸೋಲೇ ಗೆಲುವಿನ ಮೆಟ್ಟಿಲು, ಸೋತಾಗ ಅದೇನು ನಾವು ಇದನ್ಕೊಳೋದಲ್ಲ, ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಫಸ್ಟ್ ಯಾವುದೇ ಒಂದು ಇದರಲ್ಲಾಗಲಿ ಭಾಗವಹಿಸಿದಾಗಲೇನೆ ಅದಕ್ಕೊಂದು ಬೆಲೆ, ಯಾಕಂತಂದರೆ ಇಂಥ ಮರಿ ಬಂದಿತ್ತು ಇಲ್ಲಿ ಇಂಥ ಊರವ್ರದ್ದು ಅಂತ ಅಲ್ವಾ. ಎಲ್ಲರೂ ಗೆಲ್ಲಕ್ಕಾಗಲ್ಲ, ಎಲ್ಲರೂ ಇವಾಗ ಪಾರ್ಟಿಸಿಪೇಷನ್ ಮಾಡಿದ್ರೆ, ಯಾಕಂದರೆ ಅಲ್ಲಿ ಪ್ರೈಸಸ್ ಇರೋದು ಬಂದ್ಬಿಟ್ಟು ಮೂರೇ. ಅದು ಒಂದೊಂದು ಇದರಲ್ಲಿನೂ ಮೂರು ಕ್ಯಾಟಗರಿ ಮಾಡಿದ್ದಾರೆ ಅವರು. ಹಾಲು ಅಲ್ಲು, ಎರಡಲ್ಲು, ನಾಲ್ಕಲ್ಲು, ಆರಲ್ಲು, ಕಡೆಯಲ್ಲು, ಅಲ್ಲಪ್ಪ. ಇದಿಷ್ಟು ಇದು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿರಿ, ಎಲ್ಲ ಯುವಕರೇನೇ. ಆಮೇಲೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮೇಯ್ನ್ ಏನಂತಂದರೆ ಗಲಿಬಿಲಿ ಇಲ್ಲ, ಏನೇ ಒಂದು ಇದಿರ್ಬೋದು ಕ್ಲೀನಾಗಿ ಮರಿ ಹಿಡ್ಕೊಂಡು ಬಂದು ಬಿಡೋದ್ರಿಂದ ಹಿಡಿದು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೌನ್ಸರ್ಸು ಅಂತಂದರೆ ಒಂದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾತ್ರ ನಾವು ನೋಡೋಕೆ ಸಿಗ್ತಾ ಇತ್ತು. ಇವತ್ತು ನೋಡ್ರಿ, ಇಲ್ಲಿ ಈ ಒಂದು ಕುರಿ ಕಾಳಗದಲ್ಲಿ ಕೂಡ ನಾವು ಬೌನ್ಸರ್ಸ್ನ ನೋಡ್ಬೋದು. ಇಷ್ಟು ಪ್ರವೃತ್ತಿ ಹೆಂಗೆ ನಡೀತು ಅಂತಂದರೆ, ಎಲ್ಲ ನಮ್ಮ ಯೂತ್ಸು ಇವರಿಂದ ಇದು ಇದು ಮಾಡಿಕೊಂಡು ಇದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ, ನೀವು ಇದೇ ಫಸ್ಟ್ ತಾನೇ ಇಂಥ ಸ್ಪಾಟ್ಗಳಿಗೆಲ್ಲ ಬಂದು ಮಾಡಿರೋದು, ಹೆಂಗ ಅನಿಸ್ತಾ ಇದೆ ಹೇಳ್ರಿ? ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗುತ್ತೆ. ಮಾಮೂಲಾಗಿ ಇವರೆಲ್ಲನೂ ಯಾರನ್ನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಹೋಗ್ತಾ ಇದ್ರು, ಇವತ್ತು ಒಂದು ರೈತರನ್ನ ಕೂಡ ಇನ್ವೈಟ್ ಮಾಡೋದಕ್ಕೆ ಬೌನ್ಸರ್ಸ್ ಕರೆಸಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಪ್ರವೃತ್ತಿ ಇದು. ಇದು ಕ್ರೆಡಿಟ್ ಅಲ್ಲ, ಈ ಸಂಘದವ್ರಿಗೆ ಸೇರ್ಬೇಕು. ಎಲ್ಲನೂ ಒಂದು ಅಪ್ಗ್ರೇಡ್ ವರ್ಷನ್ ಅಲ್ಲಿ ನಡೀತಾ ಐತೆ. ಇದು ಇದೇ ರೀತಿನಲ್ಲಿ ಬೆಳ್ಕೊಂಡು ಬಂದ್ರೆ ನಮ್ಮ ರೈತರಿಗೆ, ನಮ್ಮ ರೈತರ ಮಕ್ಕಳಿಗೆ, ಕುರಿ ಸಾಕ್ತಕ್ಕಂಥವ್ರಿಗೆ ತುಂಬಾ ಬೆಂಬಲ ಇದು ಅಲ್ವಾ, ತುಂಬ ಒಳ್ಳೆ ಬೆಳವಣಿಗೆ ಇದು. ಹಣ ಈ ರೀತಿ ನಿಮ್ಗೆ ಮಾಡ್ಬೇಕಂತ ಹೆಂಗ ಅನ್ಸ್ತು? ನಾವಿದೇ ಪ್ರಪ್ರಥಮ ನೋಡ್ತಾ ಇರೋದು. ಇದು 3 ವರ್ಷದಿಂದ ಮಾಡ್ತಾ ಇದೀವಿ ಅಣ್ಣ ಕುರಿ ಕಾಳಗನ. ಏನ್ ಗೊತ್ತಣ್ಣ, ಎಲ್ಲ ಬರೇ ನೌಕರಿ ಹಿಡ್ಕಂತಾನೆ ಹೋದ್ರೆ ಹಿಂಗೆ ರೈತರು ಏನಾಗ್ಬೇಕಣ, 2 ಎಕರೆ ಜಮೀನು ಇರ್ತೈತಿ, 3 ಎಕರೆ ಜಮೀನು ಇರ್ತೈತಿ, ಅವನು ಕುಡಿದು ತಿಂದು ಎಲ್ಲ ಅವನ ಹತ್ರ ಹಾಳಾಗೋ ಬದಲು ಕುರಿನ ಕೋಳಿನ ಸಾಕಂತ ತನ್ನ ಜೀವನನ ಮತ್ತು ತನ್ನ ಮನೆಯ ಆರ್ಥಿಕ ಪರಿಸ್ಥಿತಿನ ಚೆನ್ನಾಗಿ ಹಿಡ್ಕೊಂಡು ಮತ್ತೊಂದು 4 ಜನಕ್ಕೆ ಸಹಾಯ ಮಾಡೋಂಥ ಶಕ್ತಿನ ತಗೊಂಡು ನಾವು ರೈತರು ಇವತ್ತು ಅಣ್ಣ ಹೇಳ್ದಂಗೆ ಹಸಿರು ಶಾಲ ಹಾಕೊಂಡು ಹಸಿರು ಟವಲ್ ಹಾಕೊಂಡು ರೈತ ರೈತ ಅನ್ನೋದಲ್ಲ, ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಥ ಈ ಸಂಸ್ಕೃತಿಗಳನ್ನು ಮರಿಬಾರ್ದಣ್ಣ, ಯಾರು ಈ ಸಂಸ್ಕೃತಿನ ಮರಿಬಾರ್ದು ಅಂತಲೇ ಈ ರೀತಿ ಎಲ್ಲ ಒಂದು ಮಾಡ್ಕೊಂಡು ಮಾತಾಡಿದ್ದಾರೆ. ಹಂಗಾಗಿ ಭಾಳ ಖುಷಿ ಆಗ್ತದೆ ಕಣ, ಅಣ್ಣವ್ರ ಮನೆಯಲ್ಲಿ ಭಾಳ ಖುಷಿ ಆಗ್ತದೆ. ಈ ಥರ ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು, ಹಿಂಗೆ ಇದಿನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ರೈತರಿಗೆ ಒಳ್ಳೇದಾಗಬೇಕಣ. ರೈತ ಇವತ್ತು ದೇಶದ ಬೆನ್ನೆಲುಬಣ, ಹಂಗಾಗಿ ನೌಕರಿನೇ ಜೀವನ ಅಲ್ಲಣ, ನೌಕರಿ ಹಿಡಿಯೋದೇ ಜೀವನ ಅಲ್ಲ. ನಾವು ಒಂದು ಈ ಥರ ರೈತರಾಗಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂತ ಹೋಗೋದು ನಂಗೆ ಖುಷಿ ಐತೆ. ಕಾರ್ಯಕ್ರಮನ ನಾವು 3 ವರ್ಷದಿಂದನೂ ನಡೆಸ್ತಾ ಇದ್ದೀವಿ. ಇದು ನಮ್ಮ ಬೆಣ್ಣೆ ಮಾಲತೇಶಣ್ಣ ಅಂತೇಳಿ ಅವ್ರ ಅಭಿಮಾನಕ್ಕೆ, ಅಂದರೆ ನಮ್ಮನ್ನು ಬಿಟ್ಟೋಗೋರು ಒಂದು 4 ವರ್ಷ ಆಯಿತು. ಅವರು ಒಂದು ಸವಿ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಏನಪ್ಪ ಕಾರಣ ಅಂತ ಅಂದರೆ, ಒಂದು ಈ ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಕಡೆ ಆಗಿರ್ಬೋದು, ಯಾವುದೇ ರೀತಿಯ ರೈತರುಗಳು ಕುರಿ ಆಗಿರ್ಬೋದು, ದನ ಆಗಿರ್ಬೋದು, ಎಲ್ಲರೂ ಗೌರ್ಮೆಂಟ್ ನೌಕರಿ ಇಟ್ಕೊಂಡು ಹೋಗ್ತಿದ್ದಾರೆ, ಯಾರು ಇಟ್ಕೊಂಡು ಹೋಗ್ತಿಲ್ಲ ಅಂತಲ್ಲ. ಅದ್ರ ಜೊತೆಗೆ ಕುರಿನೂ ಸಾಕಬೇಕು, ಎತ್ತುಗಳನ್ನೂ ಸಾಕಬೇಕು, ಎಲ್ಲದನ್ನು ಮಾಡಬೇಕು. ಕೃಷಿ ಇಸ್ ಇಂಪಾರ್ಟೆಂಟ್, ಯಾಕಂದರೆ ರೈತ ದೇಶದ ಬೆನ್ನೆಲುಬು, ಅವನಿರ್ಬೇಕು, ಅವನ ಕಡೆಯಿಂದ ಬೆಳೆಸ್ಬೇಕು. ಅದಕ್ಕೋದ್ರೆ ಒಂದು ಎಂಕರೇಜು, ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಎಲ್ಲ ನಮ್ಮ ಶಿಕಾರಿಪುರದ ಕ್ರಾಂತಿಯವರ ಬಾಯ್ಸ್ ಆಗಿರ್ಬೋದು, ಎಲ್ಲ ನಮಗೆ ಸಹಕಾರ ಮಾಡಿದಂಥ ದಾನಿಗಳಾಗಿರ್ಬೋದು, ಎಲ್ಲರಿಗೂ ಈ ಕ್ರೆಡಿಟನ್ನು ಸೇರ್ಬೇಕು. ಹಾಗೆ ನಮ್ಮ ಪ್ರೀತಿಯ ಕರೆಯೋಲೆಗೆ ಸ್ಪಂದಿಸಿ ಅಣ್ಣವರು ಅಲ್ಲಿಂದ ಬಂದಿದ್ದಾರೆ, ಅವರಿಗೂ ಸಹ ನಾವು ತುಂಬ ಹೃದಯದ ನಮ್ಮ ಕಮಿಟಿಯಿಂದ ಆಗಲಿರ್ಬೋದು, ಎಲ್ಲ ನಮ್ಮ ಶಿಕಾರಿಪುರ ಜನತೆಯಿಂದ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೇವೆ. ಬೆಣ್ಣೆ ಮಾದೇಶ ಅಣ್ಣನಿಗೆ. ಅದೇ ರೀತಿ ಎಲ್ಲ ಗಣ್ಯರು